ಸುಪ್ರೀಂ ಕೋರ್ಟ್ ಈಗಾಗಲೇ ಕೂಡ ಒಂದು ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿದೆ. ಇವತ್ತು ನ್ಯಾಯಾಲಯಗಳ ಗೌರವವನ್ನು ಕಾಪಾಡುವಂತದ್ದು ನಮ್ಮ ದೃಷ್ಟಿ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇದಕ್ಕೆ ಸಮರ್ಥರಿದ್ದಾರೆ. ಯಾವ ರೀತಿ ನಮ್ಮ ನಾಡು ಜಲ ನುಡಿ ಇದು ಇಂಥ ಸಂದರ್ಭ ಬಂದಾಗ ಇವತ್ತೊಂದು ಕ್ಲಿಷ್ಟ ಪರಿಸ್ಥಿತಿ ಬಂದಿದೆ ನಮಗೆ ಕರ್ನಾಟಕದಲ್ಲಿ. ಈ ರೀತಿಯಾದಂಥದ್ದು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನೀರನ್ನು ಬಿಡುವಂಥದ್ದು ಒಂದು ಹಂತ ಆದರೆ, ನಮ್ಮ ಜನದ ಹಿತವನ್ನು ಕಾಪಾಡುವಂಥದ್ದು ಒಂದು ಹಂತ, ಒಂದು ಹಿತ ಕಾಪಾಡುವಂಥದ್ದು ಒಂದು ಚಾಲೆಂಜ್ ಆಗ್ತಾ ಇದೆ. ಆದರೆ ಅದರಲ್ಲಿ ಸಮರ್ಥರಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳಷ್ಟು ಸಮರ್ಥರಿದ್ದಾರೆ. ಅದನ್ನು ನಮ್ಮ ನೀರನ್ನು ಯಾವ ರೀತಿ ಉಳಿಸ್ಕೋಬೇಕಂತೇಳಿ ಇವತ್ತು ಮನವರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಡೆಲ್ಲಿಯಲ್ಲೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಈಗಾಗಲೇ ಕೂಡ ನೀರು ಬತ್ತೋಗ್ತಾ ಇದೆ. ಇವತ್ತು ಕೂಡಂದರೆ ನೀರು ಇಲ್ಲದಾಗ ಎಲ್ಲಿಂದ ಕೊಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ಕೊತಾ ಇದ್ದಾರೆ. ನ್ಯಾಯಾಲಯದ ಗೌರವವನ್ನು ಕಾಪಾಡುವಂಥದ್ದು ಮತ್ತು ನಮ್ಮ ಜನರ ಹಿತವನ್ನು ಕಾಪಾಡುವಂಥದ್ದು ವಿಚಾರದಲ್ಲಿ ಇವತ್ತು ಈಗಾಗಲೇ ಕೂಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಇಲ್ಲ, ಖಂಡಿತವಾಗಿ ಅವ್ರ ಸಲಹೆಯನ್ನು ತೆಗೆದುಕೊಳ್ಳಲ್ಲ. ಇವತ್ತು ಅವರು ಒಬ್ಬ ವಿರೋಧ ಪಕ್ಷದವರಾಗಿ ಹೇಳ್ತಾ ಇದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡೋದು ಅವ್ರ ಸಂದರ್ಭ, ಅವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಕೊಡಲೇಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರದವರು ಇವತ್ತು ಸರ್ಕಾರವನ್ನು ಬಿಜೆಪಿ ಪಕ್ಷದವರು ನಡೆಸ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರು ಅದರಲ್ಲಿ ಬರಬೇಕು, ಇದರಲ್ಲಿ ಇಂಟರ್ಫರೆನ್ಸ್ ತಗೋಬೇಕು. ಪ್ರಧಾನಮಂತ್ರಿಯವರು ಬಂದಾಗ ಮಾತ್ರನೇ ಇದಕ್ಕೆ ಇತ್ಯರ್ಥ ಆಗುವಂಥದ್ದು. ಯಾಕಂದರೆ ನಾಡು ಇವತ್ತು ನೀರಿನ ಸಮಸ್ಯೆ ಬಂದಾಗ ಎರಡೂ ರಾಜ್ಯಗಳು ರೈತರು ಅಷ್ಟೇ ಇಂಪಾರ್ಟೆಂಟ್. ನಮ್ಮಲ್ಲಿ ರೈತರಿದ್ದಾರೆ, ಅಲ್ಲಿ ರೈತರಿದ್ದಾರೆ. ಆದರೆ ಇಲ್ಲಿ ನಮ್ಮಲ್ಲಿ ರೈತರಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ಕೊಡೋಕ್ಕೆ ನಮಗೆ ತೊಂದರೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಇರುವಾಗ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಮೌನ ಮುರಿಲೇಬೇಕಾಗುತ್ತೆ. ಅವರು ಇದರಲ್ಲಿ ಇಂಟರ್ಫರೆನ್ಸ್ ಆಗಲೇಬೇಕಾಗುತ್ತೆ. ಎರಡು ರಾಜ್ಯಗಳು, ಎರಡು ಸೌತಲ್ಲಿ ಇರುವಂಥದ್ದು, ಎರಡು ಪ್ರಭಾವಿ ರಾಜ್ಯಗಳು. ಇವತ್ತು ತಮಿಳ್ನಾಡು ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಇವತ್ತುವರೆಗೂ ಕೂಡ ನಾವು ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದೀವಿ. ಅಣ್ಣ ತಮ್ಮದ ರೀತಿಯಾಗಿಯೇ ನಾವು ಅಲ್ಲಿನ ರೈತರನ್ನ ಭಾವಿಸ್ತಾ ಇರ್ತೀವಿ. ಆದರೆ ಇಂಥ ಸಂದರ್ಭ ಬಂದಾಗ ಪ್ರಧಾನಮಂತ್ರಿಯವರು ಎಂಟ್ರಿ ಆಗಬೇಕು. ಇದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟು ನೀವೇ ಮಾಡ್ಕೊಳ್ಳಿ, ನೀವೇ ಜಗಳಾಡಿ ಅನ್ನುವಂಥದ್ದು ಧೋರಣೆ ಇದೆಯಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಅದಕ್ಕೆ ಪ್ರಾಧಿಕಾರದಲ್ಲಿ ಕೆಲವು ವಿಚಾರಗಳು ಇತಿಮಿತಿಗಳಿದ್ದಾವೆ. ಪ್ರಾಧಿಕಾರಕ್ಕೂ ನಾವು ಗೌರವ ಕೊಡಬೇಕಾಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ಇಂಟೆಲಿಜೆಂಟ್ಗಳಿದ್ದಾರೆ. ಅವರು ಯಾವ ರೀತಿ ಇದನ್ನು ಸಮರ್ಥವಾಗಿ ಎದುರಿಸ್ತಾರೆ ಅನ್ನುವಂಥದ್ದು. ಇವತ್ತು ಭಾಳ ಜನ ಅನೇಕ ಬಾರಿ ಎಲ್ಲ ಸಂಸದರನ್ನ ಕರ್ಕೊಂಡು ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೀವಿ. ಅನೇಕ ಬಾರಿ ಅನೇಕ ಸಭೆಗಳು ನಮ್ಮ ಕರ್ನಾಟಕದಲ್ಲಿ ನಡೆಸಿದಾಗ ಕೂಡ ಅವರ ಸಂಸದರನ್ನೆಲ್ಲ ಕರೆದಿದ್ರು. JDS ಸಂಸದರನ್ನು ಕರೆದಿದ್ರು, BJP ಅವ್ರನ್ನ ಕರೆದಿದ್ರು. ಅವರೆಲ್ಲ ಕೂಡ ಇವತ್ತು ನಾಡು ನುಡಿ ಜಲ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾರೆ ಆಗಿ ಇದನ್ನ ಬಗೆಹರಿಸಕೋಬೇಕನ್ನುವಂಥದ್ದು ಖಂಡಿತವಾಗೂ. ಅದು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ನೀರಾವರಿ ಸಚಿವರಾದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಹಂತದಲ್ಲಿ ಹೋಗುತ್ತೋ ಇನ್ನೂ ಗೊತ್ತಿಲ್ಲ. ಏನಂದರೆ ನನಗೆ ಒಂದೇ ಇವತ್ತು ಮಳೆ ಅಭಾವ ಆಗಿದೆ. ಇದಕ್ಕೆ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ಬರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ವಿಚಾರದಲ್ಲಿ ಇದ್ದಾಗ ಈ ನೀರಿನ ಸಮಸ್ಯೆ ಬಂದಾಗ ನಮ್ಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಇವತ್ತು ಕೋರ್ಟ್ಗಳು, ಸರ್ವೋಚ್ಚ ನ್ಯಾಯಾಲಯಗಳು ಇವತ್ತು ಕೊಟ್ಟಾಗ ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ಅದನ್ನ ರೀಕನ್ಸಿಡರ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಅಲ್ಲಿ ಕುಂತಿದ್ದಾರೆ, ಅಲ್ಲೇ ಮಾಡ್ಕೊಳ್ಳಿ. ಅದು ನನಗೆ ಇಲಾಖೆ ಅಂದ್ರೆ ನನಗೆ ಕಡಿಮೆ ಅದರಲ್ಲಿ ಅವೇರ್ನೆಸ್ ಇರೋದು. ಆದ್ರೂ ಕೂಡ ಇವತ್ತು ನಮ್ಮ ಸರ್ಕಾರ ದೃಢವಾಗಿದೆ. ನಮ್ಮ ರೈತರನ್ನ ಕಾಪಾಡುವಂಥದ್ದು, ನಮ್ಮ ರೈತರ ಹಿತವನ್ನು ಕಾಪಾಡುವಂಥದ್ದು, ನಮ್ಮ ನೀರನ್ನು ಕಾಪಾಡುವಂಥದ್ದು ದೃಢವಾಗಿದೆ ಅಂತೇಳಿ ಅಷ್ಟೇ ಹೇಳಬಲ್ಲೆ ನಾನು. ಸರ್, ಈಗ ನೀವು ಹೇಳ್ತಿದ್ದೀರಾ ಪ್ರಧಾನಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ಇಲ್ಲ, ಖಂಡಿತವಾಗಿ ಅದನ್ನ ರಾಜಣ್ಣವರು ಅವರ ಒಂದು ಯೋಚನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪ್ರಾದೇಶಿಕ ವಾರ ಅಲ್ಲ, ಒಂದು ಜಾತಿ ವಾರಲ್ಲಿ ಕೇಳಿದ್ದಾರೆ. ಅದರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೂ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಅವರು ಕೇಳಿದಾಗ ಅವ್ರ ಅನಿಸಿಕೆ ಹೇಳಿದ್ದಾರೆ ಹೊರತು ಅದನ್ನು ದೊಡ್ಡ ವಿಚಾರ ಮಾಡೋದ್ರಿಲ್ಲ. ಆದರೆ ಅದು ನಮ್ಮ ಆಂತರಿಕ ವಿಚಾರ. ಅದು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡುವಂತದ್ದು ಖಂಡಿತವಾಗಿ ಕೂಡ ಪಕ್ಷ ಏನಾದರೂ ಅಂತ ಅನಿರ್ವಾಚ್ಯ ಇದ್ರೆ ಅಂತದ ಏನಾದರೂ ಬೇಕಾದ್ರೆ ರಾಜ್ಯಕ್ಕೆ ಇಲ್ಲ ಜಾತಿವಾರು ಮಾಡಬೇಕಂದ್ರೆ ಖಂಡಿತವಾಗಿ ಮಾಡ್ತಾರೆ. ಒಂದು ವೇಳೆ ಇಲ್ಲ ಇವತ್ತು ಚೆನ್ನಾಗಿ ನಡೆಕೊಂಡು ಹೋಗ್ತಿದೆ ಅಂತ ನಾವು ಯಾಕೆ ಮಾಡ್ತೀವಿ? ಇವತ್ತು ಲೋಕಸಭಾ ಚುನಾವಣೆ ಹತ್ರ ಇದೆ, ಎಲ್ಲಾ ಜಾತಿಗಳಿಗೂ ನಾವು ಮನ್ನಣೆ ಕೊಡಬೇಕಾಗುತ್ತೆ. ಹಾಗಾಗಿ 3 ಡಿಸಿಎಂ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಇವತ್ತು 5-5 ಡಿಸಿಎಂ ಗಳು ಇದ್ದಾಗ ರಾಜ್ಯಗಳು ಕಳೆದು ಹೋಗಿದಾವೆ. ಅಂತದ್ದು ಒಂದು ಆ ರೀತಿ ಮಾಡೋಂಥದ್ದು ಇಲ್ಲ. ಬಟ್ ನಮ್ಮ ಉದ್ದೇಶ, ನಮ್ದೆಲ್ಲ ಕೂಡ ಮೂಲ ಉದ್ದೇಶ ಉತ್ತಮ ಆಡಳಿತ, ಉತ್ತಮ ವ್ಯವಸ್ಥೆ ಮತ್ತು ಇಂಥ ರೈತರ ಹಿತವನ್ನು ಕಾಪಾಡುವಂಥದ್ದೇ ನಮ್ಮ ಧ್ಯೇಯ ಇದೆ. ಅದರಲ್ಲಿ ನಾವು ಸಮರ್ಥವಾಗಿದ್ದೀವಿ. ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಈಗ ನಿಮ್ದೇ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥದ್ದು ಡಿಎಂಕೆ. ನೀವು ಯಾಕೆ ಸೋನಿಯಾ ಗಾಂಧಿ ಅವರು ರಾಹುಲ್ ಮಧ್ಯಪ್ರವೇಶ ಮಾಡಿ ಇಂಡಿಯಾ ಮೈತ್ರಿಕೂಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಂಡಿಯಾ ಮೈತ್ರಿಕೂಟ ಇದರಿಂದ ಹೊರಗಿರುತ್ತೆ. ಇವತ್ತು ಆಡಳಿತ ನಡೆಸಿದಂಥವ್ರು ಪ್ರಧಾನಿಯವರು ಭಾರತೀಯ ಜನತಾ ಪಕ್ಷದವರು. ಇವತ್ತು ಅವರು ಮಧ್ಯಪ್ರವೇಶ ಮಾಡಬೇಕು. ಇವತ್ತು ನಮಗೇನಾದ್ರು ಆ ಇಂಡಿಯಾ ಮೈತ್ರಿಕೂಟಕ್ಕೆ ಏನಾದ್ರು ಆಡಳಿತ ಇದ್ರೆ ಖಂಡಿತವಾಗಿ ಮಧ್ಯಪ್ರವೇಶಿಸ್ತಾ ಇದ್ರು. ಇವತ್ತು ರಾಜ್ಯದ ಹಿತವನ್ನು ಕಾಪಾಡ್ಕೋಬೇಕಂದ್ರೆ ಅದೊಂದು ಮೈತ್ರಿಕೂಟ, ಅದು ಒಂದು ರಾಜಕೀಯವಾಗಿರುವಂಥದ್ದನ್ನ ಆಡಳಿತ ನಡೆಸೋದಂಥದ್ದು ಯಾರು? ಬಿಜೆಪಿ ಪಕ್ಷದವರು. ಅದಕ್ಕೆ ನಮ್ಮ ಡಿಮ್ಯಾಂಡ್ ಏನಿದೆ, ಅವರು ಮಾನ್ಯ ಪ್ರಧಾನಿಯವರು ಮಧ್ಯಪ್ರವೇಶಿಸಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಥ್ಯಾಂಕ್ ಯು.